ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇದ್ದೀನಿ ಅಲ್ಲಿಗೆ ಬೇಡ ರಾಧಾಕೃಷ್ಣ ಅವರೇ ರಾಜ್ಯ ಅಪ್ಪಯ್ಯಗೌಡರು ವಿಗ್ರಹ ಇಡೋದಿಲ್ಲ ಸಿದ್ದರಾಮಯ್ಯನವರೇ ಅಂದ್ರೆ ತಿರುಗಲ್ಲ ರಾಧಾಕೃಷ್ಣ ಅವರೇ ಒಂದ್ ನಿಮಿಷ ಗೊತ್ತಾ ನಮ್ಮ ಕೃಷ್ಣಪ್ಪನವರು ಅಯ್ಯೋ ಸರ್ ಆಳೆ ತರದ ಸ್ಟ್ಯಾಚ್ಯೂ ಮಾಡಕ್ ನಾನು ಹೋಗಿದ್ದೆ ಸರ್ 31st October ಬಂದೆ ಕೇಳಿ ಗುಡ್ಡೆ ಮನೆ ಅಪ್ಪಯ್ಯಗೌಡರು ಸ್ಟ್ಯಾಚ್ಯೂ ಇಡೋದಕ್ಕೆ ಚಿಕ್ಕರಂಗೇಗೌಡ್ರೆ ಒಂದ್ ನಿಮಿಷ ನಾವು ಅಕಾಡೆಮಿಕ್ ಡಿಸ್ಕಷನ್ ಮಾಡ್ತಿದ್ದಾಗ ಬಹಳ ಶಾಂತವಾಗಿತ್ತು ಪೊಲಿಟಿಕಲ್ ಡಿಸ್ಕಷನ್ ಬರ್ತಿದ್ದಂಗೆ ಯಾಕೆ ಹೀಗೆ ಕಾವ್ಯ ಇರುತ್ತೆ ಅಂತಂದ್ರೆ ನೀವು ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಕ್ಕೆ ಅಂತ ಏನೋ ಒಂದು ಕೆಲಸ ಮಾಡಿದಾಗ ಇವರು ಒಂದ್ ನಿಮಿಷ ಇವರು ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಕ್ ಬರ್ತಾರೆ ಇಬ್ರು ಬೇಳೆ ಬೇಯಿಸ್ಕೊಳ್ಳಕ್ ಬಂದಾಗ ಕುದಿಯೋದು ರಾಜ್ಯ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಮದಕರಿ ನಾಯಕ ನಡ್ಕೊಂಡ್ ಬರ್ತೀನಿ ಒಳಗೆ ಒಬ್ಬನ್ ನಡ್ಕೊಂಡ್ ಬರ್ತೀನಿ ಒಳಗೆ ಒಬ್ಬನ ಜಾತಿ ಇದೆ ಏನ್ರೆ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ನಡೆದಾಗ ನಿಜವಾದ ಚರ್ಚೆ ಹಿಂದಕ್ಕೆ ಸರಿಯುತ್ತೆ ಟಿಪ್ಪು ಸುಲ್ತಾನ್ ಎಂಥವನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಯಾವ ಪಕ್ಷದವರು ಮಾಡೋದಿಲ್ಲ ಆಯಾ ಪಕ್ಷಕ್ಕೆ ಆಯಾ ಪಕ್ಷದ ಅನುಕೂಲಗಳು ಮುಖ್ಯ ಆಗತ್ತೆ ಬಟ್ ಇಡೀ ಚರ್ಚೆಯನ್ನ ಇಡೀ ವಿವಾದವನ್ನ ಹುಟ್ಟು ಹಾಕಿದ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಘನಘೋರವಾದ ಚರ್ಚೆಯನ್ನು ಹುಟ್ಟು ಹಾಕಿದ ಶ್ರೇಯಸ್ಸು ಕೇಳಿಸಿಕೊಳ್ಳದ ರಾಧಾಕೃಷ್ಣ ಅವರು ಈಗ ಹೇಗೆ ಸಿಂಬಾಲಿಕ್ ಆಗಿ ಕೇಳಿಸಿಕೊಳ್ಳದ ರೀತಿಯಲ್ಲಿ ಮಾತಾಡ್ತಾ ಹಾಗೆ ಸಿಂಬಾಲಿಕ್ ಆಗಿ ಕೇಳಿಸಿಕೊಳ್ಳದೆ ತನ್ನ ಮೂಗಿನ ನೇರಕ್ಕೆ ಎಲ್ಲ ವಿಷಯಗಳಲ್ಲೂ ಸ್ಟೀಲ್ ಬ್ರಿಡ್ಜ್ ವಿಷಯ ಆಗ್ಲಿ ಟಿಪ್ಪು ಜಯಂತಿ ವಿಷಯ ಆಗ್ಲಿ ಯಾರ ಮಾತನ್ನೂ ಕೇಳದೆ ನಾನು ಅಂದ್ಕೊಂಡಿದ್ದನ್ನ ಮಾಡ್ತೀನಿ ಅಂತ ಹೋಗ್ತಾ ಇರುವಂತಹ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇಷ್ಟೂ ಶ್ರೇಯಸ್ಸು ಸಲ್ಲತ್ತೆ ಮುಂದೇನಾಗತ್ತೆ ಗೊತ್ತಿಲ್ಲ ಟಿಪ್ಪುನ ನಾವು ಅರ್ಥ ಮಾಡ್ಕೊಳ್ತೀವಿ ಹೋಗ್ಬಿಡ್ತೀವಿ ಹೋಗುತ್ತಿಲ್ಲ ಟಿಪ್ಪು ಈಸ್ ಗೋಯಿಂಗ್ ಟು ಬಿ ಎ ಪೊಲಿಟಿಕಲ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಅವರ್ ಪೊಲಿಟಿಕಲ್ ಪಾರ್ಟೀಸ್ ದಟ್ ಇಸ್ ದ ಟ್ರಾಜಡಿ ಥ್ಯಾಂಕ್ ಯು ಸೋ ಮಚ್